ನಮಸ್ಕಾರ. ನಮ್ಮ ಹೆಲ್ತ್ ಫಾರ್ ಹರ್ ಚಾನೆಲ್ ಅಲ್ಲಿ ಕೇಳಿಸ್ಕೊಂಡು ಸೀತಾ ಈಗ 3ನೇ ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಅವ್ರಿಗೆ ಏನಪ್ಪಾ ಹೇಳ್ತಾರೆ ಅಂದ್ರೆ, ಅವ್ರದ್ದು ತೂಕ ನೋಡ್ತಾರೆ, ಅವ್ರದ್ದು ಕಂಪ್ಲೇಂಟ್ಸ್ ಏನೆಲ್ಲ ಇದೆಯಾ ಕೇಳ್ಕೊಳ್ತಾರೆ, ಅವ್ರದ್ದು ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರೆ ಅನಿಮಿಯಾಗೆ, ಹಾಗೂ ನಾನಾ ತರದ ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಟೆಸ್ಟ್ಗಳು ಮಾಡೋದೆಲ್ಲ, ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಎಲ್ಲ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಸ್ಪೆಷಲ್ ಟೆಸ್ಟ್ ಮಾಡ್ತಾರೆ, ಅದೇನು? 75 ಗ್ರಾಮ್ಸ್ ಗ್ಲೂಕೋಸ್, 75 ಗ್ರಾಮ್ ಗ್ಲೂಕೋಸ್ ಒಂದು ಸ್ಪೆಷಲ್ ಆಗಿ ಪ್ಯಾಕೆಟ್ ಸಿಗುತ್ತೆ, ಅದನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯಪ್ಪ ಅಂತ ಅವಳಿಗೆ ಹೇಳ್ಬಿಟ್ಟು 10 ಗಂಟೆಗೆ ಕುಡಿದ್ರೆ ಕರೆಕ್ಟ್ ಆಗಿ 2 ಅವರ್ ಆದ್ಮೇಲೆ ಅಂದ್ರೆ 12 ಗಂಟೆಗೆ ಸೀತೆ ರಕ್ತ ಪರೀಕ್ಷೆಗೆ ಕೊಡ್ತಾರೆ. ರಿಪೋರ್ಟ್ 158 ಮಿಲಿಗ್ರಾಮ್ ರಕ್ತ ಇದೆ ಅಂತ ಬರುತ್ತೆ. ಇದರ ಅರ್ಥ ಏನಪ್ಪಾ, ಡಾಕ್ಟರ್ ಯಾಕೆ ನನ್ನ ರಿಪೋರ್ಟ್ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿಗಿದೆ ತಾನೆ ಅಂತ ಕೇಳಿದಾಗ ಡಾಕ್ಟರ್, ಇಲ್ಲ, ಸ್ವಲ್ಪ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿದೆ. ಸಕ್ಕರೆ, ಹೈ ಶುಗರ ಇಲ್ವಲ್ಲ, ನಮ್ ತಂದೆ ತಾಯಿ ಯಾರಿಗೂ ಇಲ್ಲ, ನಮ್ದು ಕುಟುಂಬದವ್ರಿಗೆ ಯಾರಿಗೂ ಇಲ್ಲ, ನನಗೂ ಏನು ಇದ್ರ ಬಗ್ಗೆ ಸಿಂಪ್ಟಮ್ಸೇ ಇಲ್ಲ, ನೀವ್ ಹೇಗೆ ಹಾಗೆ ಹೇಳ್ತೀರಾ ಡಾಕ್ಟ್ರೆ ಅಂದ್ರೆ, ಇದು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ. ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ಅಂಶದ ಗ್ಲೂಕೋಸ್, ಗರ್ಭಧಾರಣೆ ಆದಾಗ ಹಾರ್ಮೋನ್ಸ್ ಬರುತ್ತಲ್ಲ, ಅದಕ್ಕೂ ನಿಮ್ ದೇಹದಲ್ಲಿರೋ ಇನ್ಸುಲಿನ್ಗೂ ಒಂದು ಜಗಳ ಅಂತಾನೆ ಹೇಳ್ಬೋದು. ಇನ್ಸುಲಿನ್ ಕೆಲಸನ ತನ್ಪಾಡಕ್ ತಾನು ಮಾಡಕ್ಕೆ ಈ ಹಾರ್ಮೋನ್ಸ್, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಿಡಲ್ಲ. ಆ ಮಧ್ಯದ ಗಲಾಟೆಯಲ್ಲಿ 3ನೇ ಅವರಿಗೆ ಈ ನಷ್ಟ ಆಗತ್ತೆ. ಅಂದ್ರೆ ಮಗುವಿನ ಪರಿಸರದಲ್ಲಿ ಹೆಚ್ಚಿನ ರಕ್ತ ಪ್ರಮಾಣ, ಡಯಾಬಿಟೀಸ್ ಅಲ್ಲಿ ಹೇಗೆ ಪರಿಸ್ಥಿತಿ ಉಂಟಾಗತ್ತೆ, ಅದೇ ತರ ಇದನ್ನ ಡಯಾಬಿಟೀಸ್ ಇನ್ ಪ್ರೆಗ್ನೆನ್ಸಿ ಅಂತ ಕರೀತೇವೆ. ಅದಕ್ಕೆ ಏಷ್ಯನ್ಸ್ ಅಂದ್ರೆ ಇಂಡಿಯನ್ಸ್ಗೆ ಇದು ಒಂದು 10 ಪಟ್ಟು ಜಾಸ್ತಿ, ವೆಸ್ಟರ್ನ್ ವರ್ಲ್ಡ್ಗಿಂತ ನಮ್ಮ ಶರೀರಕ್ಕೆ ಇದು 10 ಪಟ್ಟು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಪ್ರತಿ 4 ಅಥವಾ 5 ಗರ್ಭಿಣಿ ಮಹಿಳೆಯರಲ್ಲಿ ಒಬ್ಬರಿಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಎಲ್ಲಾ ಗರ್ಭಿಣಿ ಮಹಿಳೆಯರಿಗೂ ನಾವು ಈ ಟೆಸ್ಟ್ ಮಾಡೇ ಮಾಡ್ತೇವೆ. ಮಾಡಿಸ್ಕೊಳ್ಳೋದು ಉತ್ತಮ. 3ನೇ ತಿಂಗಳು ಹಾಗೂ 3ನೇ ತಿಂಗಳಲ್ಲಿ ನಾರ್ಮಲ್ ಬಂದ್ರೆ 6ನೇ ತಿಂಗಳಲ್ಲೂ ಇನ್ನೊಂದ್ಸರ್ತಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಇದು ಹೆಚ್ಚಂದು ಇರ್ಬೋದು, ಸೀತೆ ಮುಂಚೆ ಗಾಬರಿ ಆಗಿರ್ಬೋದು, ಆದ್ರೆ ಡಾಕ್ಟರ್ ಅವ್ರಿಗೆ ಏನ್ ಭರವಸೆ ಕೊಡ್ತಾರೆ, ತೊಂದ್ರೆ ಇದೆ ಹೌದು, ಆದ್ರೆ ಇದನ್ನ ನಿಯಂತ್ರಣಕ್ಕೆ ನಾವು ತರ್ಬೋದು, ಟಾರ್ಗೆಟ್ ವ್ಯಾಲ್ಯೂಸ್ ಆಫ್ ಗ್ಲೂಕೋಸ್ ನಾರ್ಮಲ್ ಆಗೋ ತರ ನಾವು ಮಾಡ್ಬೋದು ಅಂತ ತಿಳಿಸಿ ಹೇಳಿ ಅವಳಿಗೆ ಇದರಿಂದ ಮುಂದಿನ ಮಾಹಿತಿ ಕೊಡ್ತಾರೆ. ಇದರಿಂದ ಏನೇನ್ ಅನಾಹುತ ಆಗ್ಬೋದು ಅಂತ ನಾನು ಮುಂಚೆ ಹೇಳಿದ ಹಾಗೆ, ಇದರಿಂದ ತಾಯಿಗೂ ತೊಂದರೆ ಆಗ್ಬೋದು, ಮಗುಗೂ ತೊಂದರೆ ಆಗ್ಬೋದು, ನಾನಾ ತರದ ತೊಂದರೆಗಳು, ಅದ್ರ ವಿಚಾರ ನಾವು ಯೋಚನೆ ಮಾಡೋದು ಬೇಡ. ಆದ್ರೆ ತೊಂದರೆಯನ್ನ ನಾವು ತಡೆಗಟ್ಬೋದು. ಹೇಗೆ? ನೀವು ಶುಗರ್ ಅಂಶ ನಾರ್ಮಲ್ ಮಾಡ್ಕೊಳ್ಳೋದ್ರಿಂದ. ಫಸ್ಟ್ ಬನ್ನಿ, ಮುಖ್ಯವಾಗಿ ಅದು ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೀತೆಯ ಜೊತೆಗೆ ನಾವು ಪ್ರೆಗ್ನೆನ್ಸಿನಲ್ಲಿ ಡಾಕ್ಟರ್ ಸಲಹೆ ಕೇಳ್ಕೊಂಡು ಮುನ್ನಡೆಯೋಣ. ಇದು ಡಾಕ್ಟರ್ ಹೇಮಾ ದಿವಾಕರ್, ಹೆಲ್ತ್ ಫಾರ್ ಹರ್ ಸೀತಾ ಸ್ಪೀಕ್ಸ್ ಚಾನೆಲ್ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.